ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಯಾರಾದರೂ ಹೊಸಬ್ರ ವೀಡಿಯೋ ನೋಡ್ತಾ ಇರೋ ದಯವಿಟ್ಟು ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬನ್ನಿ, ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮನೇಲಿ ಎಲ್ಲ ಹುಡುಗರು ಪ್ರಶ್ನೆ ಕೇಳ್ಕೊಂಡು ಆಟ ಆಡ್ತಿದ್ರು, ಇದನ್ನ ವೀಡಿಯೋ ಮಾಡಾಕೋಣ ಅಂತೇಳಿ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದೆ. ಅದೇ ವಿಡಿಯೋ ಕೇಳಪ್ಪ, ನೀನು ಬಟ್ಟೆ ಬಿಚ್ಚಿ ಇಲ್ಲ ಇಲ್ಲ ಶ್ರೀಮಂತರು ಇಟ್ಕೋತಾರೆ, ಬಡವರು ಬಿಸಾಕ್ತಾರೆ. ಮೂರ್ ಆಪ್ಷನ್ ಇರ್ತದೆ, ಎರಡ್ ಚಾಯ್ಸ್ ಮುಗ್ಸವ್ನೆ. ನೀನ್ ಬಡವರು ಬಿಸಾಕ್ಬಿಡ್ತಾರೆ, ಬಡವರು ಬಿಸಾಕ್ಬಿಡ್ತಾರೆ, ಶ್ರೀಮಂತ ಇಟ್ಕೋತಾರೆ. ಬಟ್ಟೆ ಸೊಪ್ಪೆ ಇತ್ತಿಂದ ಬೇಗ ಹೋಯ್ತಾರೆ, ಹತ್ತಿಂದ ನಿಧಾನ ಬರ್ತಾರೆ. ಮೂರ್ ಚಾನ್ಸ್ ಇರ್ತವೆ, ನೀನೇ ಮೂರು ಹೇಳ್ಬಿಟ್ರೆ ಇವನ್ ಇನ್ನೊಂದ್ ಚಾನ್ಸ್ ಅದೆ. ಇತ್ತಿಂದ ಬೇಗ ಹೋಯ್ತಾರೆ, ಹತ್ತಿಂದ ನಿಧಾನ ಬರ್ತಾರೆ. ರನ್ನಿಂಗ್ ರೇಸ್ ಏನು, ಬಾತ್ರೂಮ್ ಇತ್ತಿಂದ ಅರ್ಜೆಂಟ್ ಬೇಗ ಹೋಯ್ತಾರೆ, ಹತ್ತಿಂದ ನಿಧಾನ ಬರ್ತಾರೆ. ಹುಡುಗರ ಜೊತೆ ಆಟ ಆಡಿ ಸಾಕಂತೇಳಿ ನನ್ನ ಹೆಂಡತಿ ಜೊತೆ ನನ್ನ ಅಂಗಡಿಗೆ ಹೋಗ್ಬೇಕಾರೆ ನನ್ನ ಹೆಂಡತಿ ಗಾಡಿ ಕ್ಲೀನ್ ಮಾಡ್ತಾ ಇದ್ದೆ. ಗಾಡಿ ಧೂಳು ಹಿಡ್ದಿದೆ ಅಂತ ಕ್ಲೀನ್ ಮಾಡ್ತಾ ಇಲ್ಲ, ಹೋಗ್ಲಿ ಪಾಪ ಅಂತ ಕ್ಲೀನ್ ಮಾಡ್ತಾ ಇದ್ಲು. ನೆತ್ತಿ ಮೇಲೆ ಸುಡ್ತಾ ಇದ್ದ ಸೂರ್ಯನ್ಗೆ ಭೂಮಿಯ ಮೇಲಿರೋ ಜನರನ್ನ ಕಂಡ್ರೆ ಏನ್ ಕೋಪನೋ ಗೊತ್ತಿಲ್ಲ, ನಾವೇ ತಂದೂರಿ ಆಗೋ ತರ ಸುಡ್ತಾ ಇದ್ದ. ಈ ಬಿಸಿಲು ತಡಿಯಕ್ಕಾಗದೆ ನಾನು ಗಾಡಿನ ಸ್ಟಾರ್ಟ್ ಮಾಡಿಕೊಂಡು ನನ್ನ ಹೆಂಡತಿನ ಕರ್ಕೊಂಡು ನಮ್ಮ ಮನೆ ಪಕ್ಕ ಇದ್ದಂಥ ಅಂಗಡಿಗೆ ಹೋಗಿ ಅಂಗಡಿನಲ್ಲಿ ತಗೋಬೇಕಾದಂಥ ಐಟಮ್ ಎಲ್ಲ ತಗೊಂಡು ಮನೆಗೆ ರಿಟರ್ನ್ ಆದೆ. ಮನೆಗೆ ಬರೋಷ್ಟರಲ್ಲಿ ಕೆಲ್ಸಕ್ಕೆ ಟೈಮ್ ಆಗಿತ್ತು ಅಂತ ನಾನು ರೆಡಿಯಾಗಿ ಗಾಡಿನ ಇವತ್ತು ಕೆಲ್ಸಕ್ಕೆ ತಗೊಂಡೋಗೋಕ್ಕಾಗಲ್ಲ, ತಗೊಂಡೋದ್ರೆ ಇನ್ನೂ ಮೇಜರ್ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಎಂದಿನಂತೆ ಮೆಟ್ರೋನೇ ಗತಿ ಅಂತ ಮೆಟ್ರೋ ಸ್ಟೇಷನ್ಗೆ ಬಂದೆ. ಟ್ರೈನ್ ಬರೋಕ್ಕೂ 2 ನಿಮಿಷ ಟೈಮ್ ಇತ್ತು, ಅದಕ್ಕಿಂತ ಜಾಸ್ತಿ ನಾನು ಕೆಲ್ಸಕ್ಕೆ ಹೋಗೋಕ್ಕೆ ಟೈಮ್ ಆಗಿತ್ತು ಅಂತ ಅನ್ಕೋತಿರ್ಬೇಕು. ಅದನ್ನು ದೇವರು ತತಾಸ್ತು ಅನ್ನೋ ಥರ ಟ್ರೈನ್ ಬಂದೇ ಬಿಡ್ತು. ಕೊನೆಗೂ ಟ್ರೈನ್ ಬಂದೇ ಬಿಡ್ತಲ್ಲ ಅಂತ ಅಂದ್ಕೊಂಡು ಟ್ರೈನ್ ಒಳಗಡೆ ಕೂತ್ಕೊಂಡು ನಾನು ಸ್ಟಾಪ್ ಬಂದಾಗ ಹೇಳ್ಕೊಂಡು ಹೋಗ್ತಾ ಇರೋ ಟ್ರೈನ್ಗೆ ಥ್ಯಾಂಕ್ಸ್ ಹೇಳಬೇಕು ಅನ್ನೋಷ್ಟರಲ್ಲಿ ಟ್ರೈನು ಪಾಸ್ ಆಗಿತ್ತು, ಹೋಗ್ಲಿ ಬಿಡು ಅಂತ ಹೇಳ್ಕೊಂಡು ನೆಕ್ಸ್ಟ್ ಟೈಮ್ ಸಿಕ್ತಾಗ ಮಿಸ್ ಮಾಡಿದೆ, ಥ್ಯಾಂಕ್ಸ್ ಹೇಳೋಣ ಅಂತ ಅಂದ್ಕೊಂಡು ನಮ್ಮ ಸ್ಟೋರ್ಗೆ ರೀಚ್ ಆಗಿಬಿಟ್ಟೆ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್, ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್, ಬೈ ಬೈ.